ಸುದ್ದಿ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಮೊಹಮ್ಮದ್ ನಾಸಿ. ಇಂದು ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ರವರು ಮಾತನಾಡಿ, ಶಾಸಕರಾದ ಕೃಷ್ಣ ರೆಡ್ಡಿ ರವರು ಬರಿ ಚಿಂತಾಮಣಿ ಅಲ್ಲ, ಕೋಲಾರ ಚಿಕ್ಕಬಳ್ಳಾಪುರ ನಾಯಕರು. ಅವರಿಗೆ ಚುನಾವಣೆ ಉಸ್ತುವಾರಿನೂ ಇದೆ. ಯಾವುದೇ ಕಾರಣಕ್ಕೂ ಯಾರಾದರೂ ಅಲ್ಲಿ ಹೋಗಿ ನಾವೇನು ಮುಂದಿನ ದಿನಗಳಲ್ಲಿ ಕ್ಯಾಂಡಿಡೇಟ್ ಜೆ ಡಿ ಎಸ್ ನಲ್ಲಿ ಇರತಕ್ಕಂಥದ್ದು ಅಂತ ಹೇಳಿ ಪ್ರಚಾರ ಮಾಡುವಂಥದ್ದು ಅದು ಅಪಪ್ರಚಾರ. ಯಾವುದೇ ಕಾರಣಕ್ಕೂ ಅಂತ ಮಾತುಗಳಿಗೆ ಪಕ್ಷದ ಕಾರ್ಯಕರ್ತರು ಯಾರು ಅದಕ್ಕೆ ಕಿವಿ ಕೊಡಬಾರದು. ಜೆ ಕೆ ಕೃಷ್ಣರೆಡ್ಡಿರವರು ಅತ್ಯಂತ ಪ್ರಾಮಾಣಿಕ ನಿಷ್ಠವಾದಂಥ ಶಾಸಕರಿದ್ದಾರೆ. ನಮಗೆ ಅವರ ಬಗ್ಗೆ ವಿಶೇಷ ಗೌರವವಿದೆ. ಕೃಷ್ಣರೆಡ್ಡಿ ಅವರು ಬಿಟ್ಟು ಮತ್ತೆ ಬೇರೆ ಪರ್ಯಾಯ ಅಭ್ಯರ್ಥಿಯಾಗಿ ಈ ಕ್ಷಣವರೆಗೂ ಕನಸ ಮನಸ್ಸಲ್ಲೂ ಯೋಚನೆ ಮಾಡಿಲ್ಲ, ಇನ್ನು ಮುಂದೆಯೂ ಮಾಡಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ರಿಪೋರ್ಟರ್ ನಿತಿನ್ ಕುಮಾರ್ ಜೊತೆ ಐಟಿ ನ್ಯೂಸ್ ಯಾವುದೇ ಕಾರಣಕ್ಕೂ ಯಾರಾದರೂ ಅಲ್ಲಿ ಹೋಗಿ ನಾವೇನೋ ಕ್ಯಾಂಡಿಡೇಟ್ ಆಗ್ತೀವಿ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಇಂದ ಅಂತಕ್ಕಂಥ ಪ್ರಚಾರ ಮಾಡ್ತಕ್ಕಂಥದ್ದು ಅದು ಅಪ್ರಚಾರ. ಅದು ಯಾವುದೇ ಕಾರಣಕ್ಕೂ ಅಂಥ ಮಾತುಗಳಿಗೆ ಪಕ್ಷದ ಕಾರ್ಯಕರ್ತರು ಯಾರೂ ಕಿವಿ ಕೊಡಬಾರದು. ಜೆ ಕೆ ಕೃಷ್ಣರೆಡ್ಡಿಯವರು ಪಕ್ಷದ ಅತ್ಯಂತ ಪ್ರಾಮಾಣಿಕ ನಿಷ್ಠಾವಂತ ಶಾಸಕರಿದ್ದಾರೆ. ನಮಗೆ ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಕೃಷ್ಣಾರೆಡ್ಡಿಯವರು ಬಿಟ್ಟು ಮತ್ತೆ ಬೇರೆ ಪರ್ಯಾಯ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ನಾವು ಕಾನೂನು ಮನಸ್ಸಿನಲ್ಲಿ ಈ ಕ್ಷಣದವರೆಗೂ ಯೋಚನೆ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ಅದಕ್ಕೆ ಯಾರು ಗೊಂದಲಕ್ಕೆ ಬಲಿ ಆಗಬಾರದು ಅಂತ ಹೇಳಿ.